ಮಂಜೇಶ್ವರ ಗ್ರಾಮ ಪಂಚಾಯತ್ನ 6ನೇ ವಾರ್ಡ್ ಗುಡ್ಡೆ ಶಾಲೆಯಿಂದ ಚೌಕಿ ತನಕ ಇರುವ ರಸ್ತೆಯ ಇಕ್ಕೆಡೆಗಳಲ್ಲಿ ಕಾಡು ಪೊದರುಗಳು ತುಂಬಿಕೊಂಡಿದ್ದು ಇದು ಅಪಘಾತಕ್ಕೆ ಕಾರಣವಾಗುತ್ತಿದೆ ವಾಹನಗಳಿಗೆ ಮಾತ್ರವಲ್ಲದೆ ಕಾಲ್ನಡಿಗೆ ಯಾತ್ರಿಕರಿಗೂ ಈ ರಸ್ತೆ ಬದಿಯಿಂದ ನಡೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ತುಂಬಿಕೊಂಡಿರುವ ಕಾಡು ಪೊದರುಗಳಿಂದಾಗಿ ಬೀದಿ ನಾಯಿಗಳು ಕೂಡ ಪಕ್ಕನೆ ರಸ್ತೆಗೆ ಬರುತ್ತಿರುವುದು ಅಪಘಾತಕ್ಕೆ ಕಾರಣವಾಗುತ್ತಿದೆ ಇಲ್ಲಿರುವ ಸರ್ಕಾರಿ ಶಾಲೆಗಳ ಹಾಗೂ ಅಂಗನವಾಡಿಗಳ ಸೂಚನಾ ಫಲಕಗಳು ಕೂಡ ಕಾಡು ಪೊದರುಗಳಿಂದ ಆವರಿಸಿಕೊಂಡಿದೆ ರಸ್ತೆ ಬದಿಗಳಲ್ಲಿ ಬೆಳೆದು ನಿಂತಿರುವ ಕಾಡು ಪೊದರುಗಳನ್ನು ತೆರವುಗೊಳಿಸುವಂತೆ ಸ್ಥಳೀಯ ವಾರ್ಡ್ ಸದಸ್ಯೆಯಲ್ಲಿ ಊರವರು ಹಲವು ಸಲ ವಿನಂತಿಸಿಕೊಂಡರು ಸದಸ್ಯೆ ಇತ್ತ ಕಡೆ ತಿರುಗಿಯೂ ನೋಡಲಿಲ್ಲವೆಂಬ ಆರೋಪ ಕೇಳಿಬಂದಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ 6ನೇ ವಾರ್ಡ್ ಅಲ್ಲಿ ಗುಡ್ಡೆ ಸಾಲೆ ಪ್ರದೇಶ ಬರುತ್ತದೆ ಇಲ್ಲಿ ಅಕ್ಕಸಿಯ ಮರದ ಬೀಜಗಳು ಬಿದ್ದು ರಸ್ತೆ ಬದಿಯಲ್ಲಿ ಇದು ಮರಗಳಾಗಿದೆ ದೊಡ್ಡ ದೊಡ್ಡ ಮರಗಳಾಗಿದೆ ಸಾರ್ವಜನಿಕರಿಗೆ ನಡೆದು ಹೋಗಲಿಕ್ಕೆ ಸಾಲ ಮಕ್ಕಳಿಗೆ ಆಗ್ತಾ ಇಲ್ಲ ಇದು ಎರಡು ಮೂರು ಸಲ ನಮ್ಮ ಪಂಚಾಯತ್ ಮೆಂಬರ್ ಅಲ್ಲಿ ಮನವಿ ಮಾಡಿದರೂ ಇದಕ್ಕೆ ಸ್ಪಂದಿಸಲಿಲ್ಲ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಕ್ಲಿಯರ್ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇನೆ ಇದು ಎರಡನೆಯಾಗಿ ಇದು ನಡ್ಕೊಂಡು ಹೋಗುವಾಗ ಶಾಲಾ ಮಕ್ಕಳು ಇಲ್ಲಿ ನಮ್ಮ ಹೈಸ್ಕೂಲ್ ಇದೆ ಅಂಗನವಾಡಿ ಕೇಂದ್ರ ಇದೆ ಮತ್ತು ಇಂಗ್ಲೀಷ್ ಮೀಡಿಯಂ ಸುರಾಜುಳದ ಇಂಗ್ಲೀಷ್ ಮೀಡಿಯಂ ಇದೆ ಮತ್ತು ಸಾರ್ವಜನಿಕ ಕೆಲಸಕ್ಕೆ ಹೋಗುವವರಲ್ಲಿ ಇಲ್ಲಿಂದನೇ ಹೋಗೋದು ನಡ್ಕೊಂಡು ಇದರಲ್ಲೇ ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗೆ ಆಗಿದೆ ಈಗ ಅದು ವೆಹಿಕಲ್ಸ್ ಬರ್ತಾಯಿದೆ ಭಾರಿ ತೊಂದರೆ ಆಗ್ತಾಯಿದೆ